ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಗುಡ್ ನ್ಯೂಸ್ ಬಂದಿದೆ ಇದು ರಿಯಲಿ ವಿದ್ಯಾರ್ಥಿಗಳಿಗೆ ಖುಷಿಯಾಗುತ್ತೆ ಅಂತ ಅಂತ ಮಾಹಿತಿ ಅಂದ್ಕೋತೀನಿ ಆ ಗುಡ್ ನ್ಯೂಸ್ ಬಗ್ಗೆ ಮಾಹಿತಿ ಕೊಡ್ತೇನೆ ಚಾನಲ್ಗೆ ನೀವಿನ್ನೂ ಹೊಸಬ್ಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಬಗ್ಗೆ ನಾನು ಬೇಕು ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ವೀಡಿಯೋ ಎಷ್ಟಾದರೆ ಲೈಕ್ನ ಮಾಡ್ಬೋದು ನಂತರ ವಿಷಯಕ್ಕೆ ಬರೋದು ಪಿ ಯು ಸಿ ಮೌಲ್ಯಮಾಪನ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಮಾ ನಡೀತಿದೆ ಅಂತ ಬೇಗ ಮುಗಿದ್ದೆ ರಿಸಲ್ಟ್ ಕೂಡ ಬರುತ್ತೆ ಆದರೆ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳಿಗೆ ಈಗಿದ್ದ ಗೊಂದಲ ನಿವಾರಣೆ ಆಗಿದೆ ಅಂತ ಕೊತ್ತೀನಿ ಏನಂದರೆ ಈ ಬಾರಿ ಪಿ ಯು ಸಿ ಮೌಲ್ಯಮಾಪನ ಬಂದ್ಬಿಟ್ಟು ಲಿಬರಲ್ ಆಗಿರುತ್ತೆ ಅಂತೇಳಿ ಮಾಹಿತಿ ಇದೆ ಇದು ಒಫಿಷಿಯಲ್ ಮಾಹಿತಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಪಿ ಯು ಸಿ ಮೌಲ್ಯಮಾಪನ ಲಿಬರಲ್ ಆಗಿರುತ್ತೆ ಆರಾಮಾಗಿ ನಿಮಗೆ ಅಂಕಗಳನ್ನು ಕೂಡ ಪ್ರೊವೈಡ್

ಲಿಬರ್ಗಳಾಗಿರ್ತಂಥ ಮಾಹಿತಿ ಬರ್ತಾ ಇದೆ ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಈ ನ್ಯೂಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ ನಂತರ ಎರಡನೇದಾಗಿ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋದ್ರೆ ಪಿ ಯು ಸಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮತ್ತು ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಿಮ್ಗೆ ಗೊತ್ತಿರೋ ಎಸ್ ಎಲ್ ಸಿ ಎಕ್ಸಾಮಲ್ಲೂ ಕೂಡ ಯಾವ ವಿದ್ಯಾರ್ಥಿಗಳು ಇನ್ನೇನು ಜಸ್ಟ್ ಪಾಸ್ ಆಗಬೇಕು ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡಲಾಗ್ತಿತ್ತು ಅದೇ ರೀತಿ ಈಗ ಪಿ ಯು ಸಿ ಎಕ್ಸಾಮಲ್ಲಿ ಕೂಡ ಎಸ್ ಎಲ್ ಸಿ ಮಾದರಿಯಲ್ಲೇ ಗ್ರೇಸ್ ಅಂಕಗಳನ್ನು ಕೂಡ ಕೊಟ್ಟು ಪಾಸ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಮಾಹಿತಿ ಇದೆ ಬಟ್ ಅಫಿಷಿಯಲಿ ಕನ್ಫರ್ಮೇಷನ್ ಕೂಡ ಆಗಿದೆ ಮಾಹಿತಿ ಹೊಂದಿರೋ ಪ್ರಕಾರ ಈ ಎಸ್ ಎಲ್ ಸಿ ರೀತಿ ಕೂಡ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಂಗ ಯಾರ್ಯಾರು ಇನ್ನೊಂದು ಪಾಸ್ ಆಗಬೇಕು ಆ ವಿದ್ಯಾರ್ಥಿಗಳು ತೊಂದರೆಗಳಿದ್ದಾರೆ ಅವರು ನಿಮ್ಮ ಟೆನ್ಷನ್ ತೆಗೆದುಹಾಕ್ಬಿಡಿ ಆರಾಮಾಗಿ ನಿಮ್ಮನ್ನು ಪಾಸ್ ಮಾಡ್ತಾರೆ ಇನ್ನೊಂದು ಆಗಬೇಕು ಪಾಸ್ ಆಗಿ ಇನ್ನೊಂದು ಐದರಿಂದ ಹತ್ತು ಮಾರ್ಕ್ಸ್ ಬೇಕು ಅಂಥ ವಿದ್ಯಾರ್ಥಿಗಳಿಗೆ ಆರಾಮಾಗಿ ಬೋರ್ಡ್ ಅವರೇ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಬಂದಿದೆ ವ್ಯಾಲ್ಯೇಷನ್ ಲಿಬರಲ್ ಆಗಿರುತ್ತೆ ಅಂಕಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳ್ತೀನಿ ನಿಮಗೆ ಗೊತ್ತಿರೋ ಪ್ರಕಾರ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದುಬಿಟ್ಟು ಕನ್ನಡಕ್ಕೆ ನೂರಕ್ಕೆ ಮೂವತ್ತೈದು ಕನ್ನಡ ಅಥವಾ ಮ್ಯಾಥಮೆಟಿಕ್ಸ್ ಅಂದ್ಕಡೆ ನೂರಕ್ಕೆ ಮೂವತ್ತೈದು ಅಂಕ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ನಿಮಗೆ ಇಪ್ಪತ್ತೈದು ಬರುತ್ತೆ ಮೂವತ್ತೈದು ಪಾಸಿಂಗ್ ಮಾರ್ಕ್ಸ್ ನಿಮಗೆ ಇಪ್ಪತ್ತೈದು ಬರುತ್ತೆ ಆಗ ನಿಮಗೆ ಹತ್ತು ಅಂಕಗಳನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಅವರೇ ಪಾಸ್ ಮಾಡ್ತಾರೆ ಈ ರೀತಿ ನಿಮಗೆ ಭಾಷಾ ವಿಷಯದಲ್ಲಿ ಮತ್ತು ಕ ಮ್ಯಾಥಮೆಟಿಕ್ಸ್ ಈ ರೀತಿ ನೂರು ಅಂಕಗಳು ಯಾವ ಬರೀತು ಆ ವಿಷಯದಲ್ಲಿ ಕನಿಷ್ಠ ಶೇಕಡ ಹತ್ತು ಪರ್ಸೆಂಟ್ ಅಷ್ಟು ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಪಾಸ್ ಮಾಡುವ ಸಾಧ್ಯತೆ ಇದೆ ಕನ್ಫರ್ಮೇಷನ್ ಕೂಡ ಆಗಿದೆ ನೂರಕ್ಕೆ ಹತ್ತು ಮಾರ್ಕ್ಸನ್ನು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ನಿಮಗೆ ಪಾಸ್ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಗುಡ್ಡಿಷ್ಟು ತಿಳ್ಕೊ ಇಷ್ಟಪಡ್ತೇನೆ ನಂತರ ತೀರೆ ಭಾಷಾ ವಿಷಯಗಳು ವ್ಯಕ್ತಪಡಿಸಿ ಸಬ್ಜೆಕ್ಟ್ ವಿಷ ವಿಷಯಗಳಿಗೆ ನೋಡೋದಾದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಅದೇ ರೀತಿ ಅಕೌಂಟೆನ್ಸಿ ಬಿಸ್ನೆಸ್ ಶ್ರೇಣಿ ಆ ವಿಷಯಗಳ ಬಗ್ಗೆ ಬರೋದಾದರೆ ನೂರು ಅಂಕಗಳಿಗೆ ಮೂವತ್ತೈದು ಅಂಕಗಳನ್ನು ಪಡಿಬೇಕಂದ್ರೆ ಶ್ ಹತ್ತು ಪರ್ಸೆಂಟ್ ಹತ್ತು ಗ್ರೇಸ್ ಮಾರ್ಕ್ಸ್ ಅದೇ ರೀತಿ ಎಪ್ಪತ್ತು ಅಥವಾ ಎಂಬತ್ತು ಅಂಕಗಳಿಗೆ ಇಪ್ಪತ್ತೊಂದು ಅಥವಾ ಎಂಟು ಅಷ್ಟು ಪಡ್ಕೋಬೇಕಂದ್ರೆ ಆ ವಿದ್ಯಾರ್ಥಿಗಳಿಗೆ ಐದರಿಂದ ಆರು ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡಲಾಗ್ತದೆ ಎಂಬ ಎಪ್ಪತ್ತಕ್ಕೆ ಇಪ್ಪತ್ತೊಂದು ತೆಗಿಬೇಕು ಅನ್ಕೋತೀನಿ ಅರವತ್ತಕ್ಕೆ ಇಪ್ಪತ್ತೊಂದು ತೆಗಿಬೇಕು ಅಥವಾ ಎಪ್ಪತ್ತಕ್ಕೆ ನಿಮ್ಮದು ಅಂಕಗಳು ಹದಿನಾರು ಬಂದರೆ ನಿಮಗೆ ಐದು ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡಲಾಗ್ತಾರೆ ಇದೇ ರೀತಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟು ಪಾಸ್ ಮಾಡ್ತಾರೆ ಅಂತ ಮಾಹಿತಿ ಬರ್ತಾ ಇದೆ